ದಾವಣಗೆರೆಯಲ್ಲಿ ಬಹಳ ಅಂದ್ರೆ ಬಹಳ ಸೆನ್ಸಿಟಿವ್ ಏರಿಯಾ ಅದು. ಮೈ ಡಾರ್ಲಿಂಗ್ ಇಸ್ ರೆಡಿ ಟು ಗೋ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ದಿಸ್ ಇಸ್ ಶಶಿ ಫ್ರಮ್ ದಾವಣಗೆರೆ. ಫ್ರೆಂಡ್ಸ್, ಇವತ್ತು ದಾವಣಗೆರೆಯಲ್ಲಿ ಒಂದು ಇಂಪಾರ್ಟೆಂಟ್ ಗಣಪತಿ ತೋರಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ದಾವಣಗೆರೆಯಲ್ಲಿ ಇರೋರಿಗೆ ಗೊತ್ತಿರೋರು ಒಂದು ಕಮೆಂಟ್ ಮಾಡಿ ಜಲ್ದಿ ಆದಷ್ಟು ಬೇಗ. ಸೊ ಹೊಸದಾಗಿ ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದಾರೆ, ನಿಮ್ಮ ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ. ಸೊ ಅದನ್ನು ಪ್ರೆಸ್ ಮಾಡಿ, ಅದಾದಮೇಲೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸಪೋರ್ಟ್ ಇದೇ ಥರ ಇರಲಿ. ಕರೆಂಟ್ ಇವಾಗ ನಮ್ಮ ಫ್ರೆಂಡ್ ಮಲ್ಲಾರ್ ಮನೆಗೆ ಬಂದಿದ್ದೀನಿ. ಸೊ ಇಲ್ಲಿ ಕಾಫಿ ಕುಡಿದು ಪ್ರಯಾಣ ಇದನ್ನ ಸ್ಟಾರ್ಟ್ ಮಾಡೋಣ. ಏನಾಯ್ತು, ಮಾಸ್ಕ್ ಅಲ್ಲ ಇದು ಕ್ಯಾಮ್ರಾ. ಚೆನ್ನಾಗೈತಾ, ಚೆನ್ನಾಗೈತಾ, ನೀನು ಬರ್ತೀವಿ ವಿಡಿಯೋದಾಗ. ಫ್ರೆಂಡ್ಸ್, ಮಲ್ಲಾರ ಮನೆ ಟೀ ಕುಡ್ದು 6:30 ಹೊಂಟಿವಿ. ಸೊ ಸ್ಯಾನಿಟೈಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೊಂದು ಅದ್ಭುತ ತೋರಿಸ್ತೀವಿ ನೋಡಿ. ಮಲ್ಲನ ಹುಡುಗರೆಲ್ಲರೂ ಭಾಳ ಜನ ಕೇಳ್ತಾ ಇದ್ರು, ನಮ್ಮ ಬಾಸ್ ಗಾಡಿ ಹೆಂಗ ಹತ್ತುತ್ತಾರೆ ತೋರಿಸ್ತೀವಿ ಇವಾಗ. ನಾಲ್ಕು ಕುತ್ಕೊಂಡು ಅಲ್ಲಿಂದ ಫ್ರೆಂಡ್ಸ್ ಫಸ್ಟ್ ಅವ್ನು ಕುತ್ಕೋಬೇಕು, ಅದಾದ್ಮೇಲೆ ನಾವು. ಅವನ ಮೂನ್ ಕುತ್ಕೊಂಡು ಹಿಂದಕ್ಕೆ ಹೋಗ್ಕ ನೋಡ್ರಿ, ಗಾಡಿ ಕುತ್ತಲ್ಲ. ರೈಟ್, ಇಬ್ಬರು ಕುತ್ಕೊಂಡ್ವಿ ಫ್ರೆಂಡ್ಸ್. ಆಗ ಹೇಳಿದ ಹಾಗೆ, ಸೊ ದಾವಣಗೆರೆ ಸ್ಪೆಷಲ್ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು. ಸೊ ಗೊತ್ತಿರೋರು ಕಮೆಂಟ್ ಮಾಡಿ ಅಂತ ಹೇಳಿದೆ. ಸೊ ದಾವಣಗೆರೆಯಲ್ಲಿ ಇರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ದಾವಣಗೆರೆಯಲ್ಲಿ ಇನ್ನೊಂದು ಗಣಪತಿ ಇದೆ. ಸೊ ಭಾಳ ವರ್ಷದಿಂದ ಇಡ್ತಾ ಇದ್ದಾರೆ ಅದನ್ನು. ಹೋದ ವರ್ಷ ಕೂಡ ವಿಡಿಯೋ ಮಾಡಿ ಹಾಕಿದ್ದೆ ನಾನು. ಸೊ ಈ ವರ್ಷ ಕೂಡ ತೋರ್ಸೋಣ ಅಂತ ಹೋಗ್ತೀನಿ, ಬಟ್ ಸಪ್ರೇಟಾಗಿ ಮಾಡ್ತಿದ್ದೀನಿ ಆ ಏರಿಯಾ ಗಣಪತಿನ. ಯಾಕಂದರೆ ಅದೊಂದು ಸ್ವಲ್ಪ ಸೆನ್ಸಿಟಿವ್ ಏರಿಯಾ. ಸೆನ್ಸಿಟಿವ್ ಅಂದರೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ದಾವಣಗೆರೆಯವರಿಗೆ. ಸೊ ದಾವಣಗೆರೆಯಲ್ಲಿ ಭಾಳ ಅಂದರೆ ಭಾಳ ಸೆನ್ಸಿಟಿವ್ ಏರಿಯಾ ಅದು. ಸೊ ದಾವಣಗೆರೆ ಹಿಂದೂ ಗಣಪತಿನ 3 ವರ್ಷ ಆಯ್ತು ನಾವು ಹೇಳಕತ್ತಿನ. ಸೊ ಅದಕ್ಕೆ ಕೂಡ ಸೆಕ್ಯೂರಿಟಿಗಿಂತ ಡಬಲ್ ಸೆಕ್ಯೂರಿಟಿ ಈ ಗಣಪತಿ ಮುಂಚೆಯಿಂದನೂ ಕುಡ್ಕೊಂತ ಬಂದಿದ್ದಾರೆ. ಕಾರಣ, ನಾವು ಇವಾಗ ಪ್ರೆಸೆಂಟ್ ಹೋಗ್ತಾ ಇರೋದು ದಾವಣಗೆರೆ ವಿನೋಬ ನಗರ ಹಿಂದೂ ಗಣಪತಿ. ಫ್ರೆಂಡ್ಸ್, ವಿನೋಬ ನಗರದಲ್ಲಿದೆ ಗಣಪತಿ. ಸೊ ಅದು ಎಷ್ಟು ವರ್ಷದಿಂದ ಇಡ್ತಿದ್ದಾರೆ ಅಂತ ಕ್ಲಿಯರ್ ಗೊತ್ತಿಲ್ಲ. ಸೊ ಅಲ್ಲೊಂದು ಸರಿ ಕೇಳಿ ಇನ್ಫಾರ್ಮೇಷನ್ ಸಿಕ್ಕರೆ ನಿಮಗೆ ಶೇರ್ ಮಾಡ್ತೀನಿ. ಗಾಡಿ ಹಿಡಿತಾ ಇದ್ದಾರೆ ಇಲ್ಲಿ. ಜೈ ಶ್ರೀರಾಮ್. ಸೊ ಫ್ರೆಂಡ್ಸ್, ನಾನು ಆಗಲೇ ಹೇಳಿದೆ ದಾವಣಗೆರೆಯಲ್ಲಿ ಸ್ಪೆಷಲ್ ಅಂದರೆ ಭಾಳ ಸೆನ್ಸಿಟಿವ್ ಜಾಗ ಅಂದರೆ ನಮ್ಮ ದಾವಣಗೆರೆಯಲ್ಲಿ ವಿನೋಬ ನಗರ ಅಂತ ಇದೆ. ಕಾರಣ ಏನು ಗೊತ್ತಾ, ಏನಿಲ್ಲ. ಸೊ ನಮ್ಮ ಗಣಪತಿ ಇಡೋ ಜಾಗದ ಪಕ್ಕನೇ ಮಸೀದಿ ಇದೆ. ಸೊ ಹಾಗಾಗಿ ಮುಂಚೆಯಿಂದನೂ ಸ್ವಲ್ಪ ಸೆಕ್ಯೂರಿಟಿ ಜಾಸ್ತಿನೇ ಕೊಡ್ತಾ ಇದ್ದಾರೆ ಪೊಲೀಸ್ನವರು. ಬಟ್ ಇಲ್ಲಿ ತನಕ ಯಾವುದೇ ಗಲಾಟೆ ಆಗಿಲ್ಲ, ಯಾಕಂದರೆ ಎಲ್ಲರೂ ಚೆನ್ನಾಗೇ ಇದ್ದೀವಿ ದಾವಣಗೆರೆಯಲ್ಲಿ. ಹಿಂದೂ ಮುಸ್ಲಿಂ ಅದು ಇದು ಯಾವುದೇ ಜಾತಿ ಭೇದ ಇಲ್ಲ. ಸೊ ಎಲ್ಲರೂ ಚೆನ್ನಾಗೇ ಇದ್ದೀವಿ, ಬಟ್ ಗೌರ್ಮೆಂಟಿಂದ ಸೆಕ್ಯೂರಿಟಿ ಮುಂಚೆಯಿಂದನೂ ಕೊಡ್ತಾನೇ ಇದ್ದಾರೆ. ಯಾಕಂದರೆ ಯಾರಾದರೂ ಒಬ್ಬ ತಪ್ಪು ಮಾಡಿದರೆ ಪರಿಣಾಮ ಸುಮ್ಮನೆ ಎಲ್ಲರಿಗೂ ಆಗುತ್ತೆ. ಸೊ ಹಾಗಾಗಿ ಸೆಕ್ಯೂರಿಟಿ ಮಾಮೂಲಿ ಕೊಡಲೇಬೇಕು, ಯಾಕಂದರೆ ಒಂದು ಇದ್ರ ಜಾಗ ಅಂದರೆ ಸೊ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಸೊ ಬನ್ನಿ, ವಿಡಿಯೋನ ಸೀದಾ ಹೋಗಿ ವಿನೋಬ ನಗರದಲ್ಲೇ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋ ಕಂಟಿನ್ಯೂ ನೋಡ್ತಾ ಇರಿ. ಹಾಗೆ ಹೊಸ ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದ, ನಿಮ್ಮ ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಲ್ಲ ನೋಡೋರು ಕಮೆಂಟ್ ಮಾಡ್ರು. ಏ ಮಲ್ಲ ನೋಡೋರು ಕಮೆಂಟ್ ಕೇಳ್ತಾರಣ್ಣಪ್ಪ, ಮಲ್ಲ ನೋಡೋರು ಕಮೆಂಟ್ ಮಾಡ್ರಪ್ಪ. ಸೊ ಬನ್ನಿ, ವಿಡಿಯೋನ ಸೀದಾ ಹೋಗಿ ವಿನೋಬ ನಗರದಲ್ಲೇ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಗೋ ಈ ಫ್ರೆಂಡ್ಸ್. ಇದು ಈ ವಿಡಿಯೋ ಆದಮೇಲೆ, ಸೊ ಈ ವಿಡಿಯೋ ಮಾಡ್ತಾ ಇರೋದು ನಾನು ಶುಕ್ರವಾರ. ಶುಕ್ರವಾರ ಅಂದರೆ ನೀವು ವಿಡಿಯೋನ ಭಾನುವಾರ ನೋಡ್ತಾ ಇರ್ತೀರ. ನಾನು ಆಲ್ರೆಡಿ ಭಾನುವಾರ ಶಿವಮೊಗ್ಗ ಹೋಗ್ತೀನಿ. ಸೊ ಅಲ್ಲಿ ವಿಡಿಯೋ ಕವರ್ ಮಾಡೋಣ ಅಂತ ಹೋಗ್ತಾ ಇರ್ತೀನಿ. ನೆಕ್ಸ್ಟ್ ನಮ್ಮ ದಾವಣಗೆರೆ ನಮ್ಮ ಶಿವಮೊಗ್ಗದ ವಿಡಿಯೋ ಬರುತ್ತೆ. ಅದಾದಮೇಲೆ ನಮ್ಮ ಏರಿಯಾದಲ್ಲೇ ಒಂದು ಸಣ್ಣ ಪುಟ್ಟ ಗಣಪತಿ ಇಟ್ಟಿದ್ರು ಹುಡುಗರು. ಸೊ ಅದೊಂದು ವಿಡಿಯೋ ಬರುತ್ತೆ. ಅದಾದಮೇಲೆ ಒಂದು ಟ್ರಿಪ್ ಹೋಗೋಣ ಅಂದ್ಕೊಂಡಿದ್ದೀವಿ ಕಸಿನ್ ಜೊತೆ. ಸೊ ನೆಕ್ಸ್ಟ್ ಆ ವಿಡಿಯೋ ಬರುತ್ತೆ. ಕಂಟಿನ್ಯೂ ವಿಡಿಯೋಗಳು ಬರ್ತಾನೆ ಇರ್ತವೆ. ಸೊ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಬನ್ನಿ ಸೀದಾ ವಿನೋಬ ನಗರ ಹೋಗೋಣ. ದಾವಣಗೆರೆ ಗುಂಡಿ ಸರ್ಕಲ್, ಇದು ಫುಟ್ಬಾಲೋ ವಾಲಿಬಾಲೋ ಗೊತ್ತಿಲ್ಲ ಅಲ್ಲಿದೆ. ಇದರಿಂದ ಸ್ಟ್ರೈಟ್ ಹೋಗಿ ರೈಟಿಗೆ ಹೋಗಿ ಲೆಫ್ಟಿಗೆ ಹೋದರೆ ಪಿ ಬಿ ರೋಡ್ ಟಚ್ ಆಗ್ತೀವಿ. ಸೊ ಇದೇ ನಮ್ಮ ದಾವಣಗೆರೆ ಗುಂಡಿ ಸರ್ಕಲ್. ಇದು ನಮ್ಮ ದಾವಣಗೆರೆ ಮೋತಿವರಪ್ಪ ಕಾಲೇಜು, ಗೌರ್ಮೆಂಟ್ ಕಾಲೇಜ್ ಇದು. ಫ್ರೆಂಡ್ಸ್, ಪ್ರೆಸೆಂಟ್ ಇವಾಗ ಪಿ ಬಿ ರೋಡು. ಸೊ ಮೇನ್ ರೋಡಿಗೆ ಬಂದಿದ್ದೀವಿ. ಸೊ ಸೀದಾ ಹೋದರೆ ದಾವಣಗೆರೆ ದುಗ್ಗಮ್ಮನ ದೇವಸ್ಥಾನಕ್ಕೆ ಹೋಗ್ಬೋದು. ಈ ಸರ್ಕಲ್ ಅರುಣ ಸರ್ಕಲ್ ಇದು. ಸೊ ಇಲ್ಲಿಂದನೇ ಯಾಕೆ ಬಂದೆ ಅಂದರೆ, ಸೊ ಒಂದು ರೀಸನ್ ಇದೆ. ನಮ್ಮ ದಾವಣಗೆರೆಯಲ್ಲಿ ವಿನೋಬ ನಗರದ ಗಣಪತಿ ಯಾಕೆ ಅಷ್ಟು ಸೆನ್ಸಿಟಿವ್ ಅಂತೀವಿ ಅಂದರೆ, ಸೊ ಬನ್ನಿ ತೋರಿಸ್ತೀನಿ.
ಲೆಫ್ಟಿಗೆ ಹೋದರೆ ವಿನೋದ್ ನಗರ ಸಿಗುತ್ತೆ. ಇದೇ ವಿನೋದ್ ನಗರ. ಎಲ್ಲೆನ್ಸ್ ಬಾಂಧವರೆಲ್ಲ ಇಲ್ಲೇ ಇರೋದು. ಆಲ್ಮೋಸ್ಟ್ ನನಗೆ ಪರಿಚಯ ಇರೋರು ಎಲ್ಲ ಇಲ್ಲೇ ಇರೋದು ಆಲ್ಮೋಸ್ಟ್. ಯಾಕಂದರೆ ನಮ್ಮ ಹೋಟ್ಲ್ ಇರೋದ್ರಿಂದ ನಮ್ಮ ಹೋಟ್ಲಿಗೆ ಭಾಳ ಜನ ಬರ್ತಾರೆ. ನಮಗೆ ಅವರೇ ನಮ್ಮ ಫ್ರೆಂಡ್ಸ್ ಇರೋದು ಅವರೇ ಫ್ರೆಂಡ್ಸ್. ಹಾಗೆ ಇನ್ನೊಂದು ಹೇಳ್ಬೇಕಾಗಿತ್ತು, ನಾಳೆ ಸೋಮವಾರ ಮೊಹರಂ ಇದೆ. ಸೊ ಹಾಗೆ ಯಾರ್ಯಾರು ವಿಡಿಯೋ ನೋಡ್ತಿದ್ದಾರೋ ಹಾಗೆ ಎಲ್ಲರಿಗೂ ಕೂಡ ಮೊಹರಂ ಹಬ್ಬದ ಶುಭಾಶಯಗಳು. ಫ್ರೆಂಡ್ಸ್ ಹೇಳಿದ್ನಲ್ಲ ಇಲ್ಲಿ ಯಾಕೆ ಭಾಳ ಸೆನ್ಸಿಟಿವ್ ಅಂದರೆ, ನಿಮ್ಮ ರೈಟ್ ಸೈಡ್ ಕಾಣ್ತಾ ಇದೆ ನೋಡಿ, ಅಲ್ಲಿ ಮಸೀದಿ ಇದೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಕೇರ್ ತಗೊಂತಾರೋ ಅಷ್ಟೇ, ಅದನ್ನು ಬಿಟ್ಟರೆ ಇನ್ನೇನೂ ಇಲ್ಲ. ಬಟ್ ಇಲ್ಲಿ ಯಾವುದೇ ರೀತಿ ಗಲಾಟೆ ಇಲ್ಲ, ಎಲ್ಲ ಚೆನ್ನಾಗೇ ಇದ್ದೀವಿ, ಚೆನ್ನಾಗೇ ಇದ್ದಾರೆ. ಸೊ ನೋಡಿ ಎಂಜಾಯ್ ಮಾಡಿ ಅಷ್ಟೇ, ಕಾಂಟ್ರವರ್ಸಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಕಲರ್ ಗ್ರೀನ್, ಅವ್ರ ಪ್ರಾರ್ಥನೆ ನಡೀತಾ ಇದೆ. ಪ್ರಾರ್ಥನೆ ನಡೀತಾ ಇದೆ ಫ್ರೆಂಡ್ಸ್. ಇವತ್ತು ಶುಕ್ರವಾರ ಇರೋದ್ರಿಂದ ಸೊ ನಮಾಜ್ ನಡೀತಾ ಇದೆ. ನಮಾಜ್ ಶುಕ್ರವಾರ ಮಾಡ್ತಾರೆ ಭಾಳ. ಸೊ ಹಾಗಾಗಿ ನಮಾಜ್ ನಡೀತಾ ಇದೆ ಇವಾಗ. ಟೈಮ್ ಎಷ್ಟು ಗೊತ್ತಾ ಇವಾಗ? ಸೊ 6:30. ಸೊ ಹಾಗಾಗಿ ಪ್ರಾರ್ಥನೆ ನಡೀತಾ ಇದೆ. ಬನ್ನಿ, ಗಣಪತಿ ಇಲ್ಲೇ ಇದೆ, ಎದುರೊಳಗೆ ಕಾಣ್ತಾ ಇದೆ. ಮುಂಚೆ ಎಲ್ಲ ಇಲ್ಲಿ ಡ್ರಾಮಾ ಅದನ್ನೆಲ್ಲ ನಾಟಕ ಥರ ಮಾಡ್ತಾಯಿದ್ರು, ಬಟ್ ಇವಾಗ ಸಿಂಪಲಾಗಿ ಇಟ್ಟಿದ್ದಾರೆ. ರೀಸನ್ ಅದೇ ಕರೋನಾ. ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ. ಗಣಪತಿ ಇರೋ ಜಾಗಕ್ಕೆ ಬಂದಿದ್ದೀವಿ. ಸೊ ಗಾಡಿ ಪಾರ್ಕ್ ಆಗಿದೆ. ಸೊ ನೋಡಿ ಈ ಥರ ಇದೆ ಮೇನ್ ರೋಡ್ ವಿನೋದ್ ನಗರ ಇದು. ಸೊ ಅಲ್ಲಿ ಮಸೀದಿ ಇದೆ. ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಮಾಜ್ ನಡೀತಾ ಇತ್ತು. ಇದೇ ನಮ್ಮ ವಿನೋದ್ ನಗರ ಗಣಪತಿ. ಸೊ ನಮ್ಮ ಅಲ್ಲ ಅಲ್ಲಿ ನಿಂತಿದ್ದಾನೆ ಫ್ರೆಂಡ್ಸ್. ಮುಂಚೆ ಎಲ್ಲ ಡ್ರಾಮಾ ನಾಟಕ ಥರ ಎಲ್ಲ ಜೋರಾಗಿ ಮಾಡ್ತಾಯಿದ್ರು, ಬಟ್ ಈ ವರ್ಷ ಕರೋನಾ ಇರೋದ್ರಿಂದ ಸಿಂಪಲಾಗಿ ಮಾಡ್ತಾಯಿದ್ದಾರೆ. ಯಾಕಂದರೆ ಸುಮ್ಮನೆ ಬಿಟ್ಟರೆ ಮತ್ತು ಮುಂದಿನ ವರ್ಷ ಇಡೋಕ್ಕಾಗಲ್ಲ ಅಂತೇಳಿ ಸಿಂಪಲಾಗಿ ಇಟ್ಟಿದ್ದಾರೆ. ಮತ್ತು ಹೆಂಗಿಟ್ರು ಗಣಪತಿ ಗಣಪತಿನೇ ಫ್ರೆಂಡ್ಸ್. ವರ್ಷ ಈ ಗಣಪತಿನ ಬಿಡೋಕ್ಕೆ ನಮ್ಮ ದಾವಣಗೆರೆ ಎಮ್ ಎಲ್ ಎ ಶಾನು ಶಿವಶಂಕರಪ್ಪ ರಾಜ್ಯವ್ರು ಇದ್ದಾರಲ್ಲ, ಸೊ ಅವ್ರ ಮಗನೇ ಬರ್ತಾಯಿದ್ರು ಮಲ್ಲಣ್ಣವರು. ಸೊ ಮಲ್ಲಣ್ಣವ್ರ ಟ್ಯಾಕ್ಟ್ರ್ ಎತ್ತಿದ್ರು ಅಷ್ಟೇ ವಿನೋದ್ ನಗರ ಗಣಪತಿ ಮುಂದೆ ಹೋಗ್ತಾ ಇತ್ತು. ಸೊ ಈ ವರ್ಷ ಅವರೇ ಬರ್ತಾರೆ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಗಣಪತಿ ನೋಡ್ಕೊಂಬರೋಣ, ಲೆಟ್ಸ್ ಗೋ. ಫ್ರೆಂಡ್ಸ್ ಪ್ರತಿ ವರ್ಷ ತುಂಬ ಭಾಳ ಜೋರು ನಡೀತಾ ಇತ್ತು. ಜೋರು ಅಂದರೆ ಇಲ್ಲಿ ಒಂದು ನಾಟಕ ಥರ ಇಟ್ಕೊಂತಿದ್ರು, ಪೌರಾಣಿಕ ನಾಟಕನ. ಸೊ ಈ ವರ್ಷ ಅದು ಮಿಸ್ ಆಗಿದೆ ಯಾಕಂದರೆ ಕರೋನಾ ಇರೋದ್ರಿಂದ. ಹೋದ ವರ್ಷ ಮಾತ್ರ ಸೂಪರ್ ಆಗಿತ್ತು. ಸೊ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋದ ವರ್ಷದ್ದು. ಸೊ ಈ ವಿಡಿಯೋ ಆದಮೇಲೆ ಅದನ್ನು ನೋಡಿ, ಸೂಪರ್ ಆಗಿದೆ ನಾಟಕ ಮಾತ್ರ. ಸೊ ಸ್ವಲ್ಪ ಎಡಿಟ್ ಮಾಡಿ ಹಾಕಿದ್ದೀನಿ. ಸೊ ವಿಡಿಯೋ ಅದನ್ನು ಕೂಡ ನೋಡಿ, ಹೋದ ವರ್ಷದ್ದು ಸೂಪರ್ ಆಗಿದೆ ಮಾತ್ರ. ಸೊ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಏನೇ ಡೌಟ್ಸ್ ಇದ್ದರೂ ಒಂದು ಕಮೆಂಟ್ ಮಾಡಿ. ಹಾಗೆ ಮಲ್ಲ ನೋಡೋರು ಒಂದು ಕಮೆಂಟ್ ಮಾಡ್ರಪ್ಪ. ಕಮೆಂಟ್ ಮಾಡ್ರು. ಹಾಂ, ಡನ್. ಸೊ ನೆಕ್ಸ್ಟ್ ವಿಡಿಯೋ ಕಮಿಂಗ್ ಸೂನ್. ನೆಕ್ಸ್ಟ್ ವಿಡಿಯೋ ಶಿವಮೊಗ್ಗ. ಅದಾದಮೇಲೆ ನಮ್ಮ ಏರಿಯಾದಲ್ಲೇ ಇಟ್ಟಿರೋ ಗಣಪತಿಗಳು, ಸಣ್ಣ ಸಣ್ಣ ಮಕ್ಕಳೆಲ್ಲ ಇಟ್ಟಿದ್ರು. ಸೊ ಆ ಗಣಪತಿ. ಅದಾದಮೇಲೆ ಒಂದು ಪಿಕ್ನಿಕ್ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಕಸಿನ್ ಜೊತೆ. ಸೊ ನೆಕ್ಸ್ಟ್ ಆ ವಿಡಿಯೋ ಕೂಡ ಬರುತ್ತೆ. ಇದು ನಮ್ಮ ದಾವಣಗೆರೆ.